ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ತಾಯಿ ಲಕ್ಷ್ಮೀ ದೇವಿಯ ಅನುಗ್ರಹ ಆಶೀರ್ವಾದ ಯಾರಿಗೆ ಬೇಕಾಗಿಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಬೇಕೇ ಬೇಕು ಆಕೆಯ ಅನುಗ್ರಹ ಇದ್ದರೆ ಎಲ್ಲ ಸಮಸ್ಯೆಗಳು ಕೂಡ ಮಂಜಿನಂತೆ ಕರಗಿ ಹೋಗುತ್ತವೆ ನಮ್ಮ ಹಣಕಾಸಿನ ಸಮಸ್ಯೆಗಳು ಕಳೆದು ಹೋಗಲಿ ಹಾಗೆಯೇ ತಾಯಿ ಲಕ್ಷ್ಮೀ ದೇವಿಯು ಮನೆ ಒಳಗೆ ಪ್ರವೇಶಿಸಲಿ ಮನೆಯಲ್ಲಿ ಸುಖ ನೆಮ್ಮದಿ ಇರಲಿ ಅಂತ ವರಮಹಾಲಕ್ಷ್ಮಿ ಹಬ್ಬದ ದಿನವೊಂದು ಲಕ್ಷ್ಮೀ ಕಳಸವನ್ನು ಸ್ಥಾಪನೆ ಮಾಡಿ ಅದಕ್ಕೆ ಸೀರೆಯನ್ನು ಉಡಿಸಿ ನೈವೇದ್ಯವನ್ನು ಇಟ್ಟು ಹಣ್ಣುಗಳನ್ನು ಇಟ್ಟು ದೂಪ ದೀಪ ಮಾಡಿ ಪೂಜೆಯನ್ನು ಮಾಡ್ತೀವಿ ಈ ವರಮಹಾಲಕ್ಷ್ಮಿ ಹಬ್ಬಕ್ಕಿಂತ ಮುನ್ನ ಇದೇನಾದರೂ ನಿಮ್ಮ ಕಣ್ಣಿಗೆ ಬಿದ್ದರೆ ಶ್ರೀಮಂತರಾಗುತ್ತೀರಾ ಜೊತೆಗೆ ತಾಯಿ ಲಕ್ಷ್ಮೀ ದೇವಿಯು ಹಬ್ಬದ ದಿನ ಮನೆಗೆ ಬರುವಳು ಇದು ಖಂಡಿತ ಸತ್ಯ ಹಾಗಾದರೆ ಹಬ್ಬಕ್ಕಿಂತ ಮುಂಚಿತವಾಗಿ ಆ ವರಮಹಾಲಕ್ಷ್ಮೀ ದೇವಿಯೇ ನಮಗೆ ನೀಡುವಂತ ಸೂಚನೆಗಳು ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ತಪ್ಪದೇ ಕ್ಲಿಕ್ ಮಾಡಿ ನಿಮ್ಮ ಮನೆಯಲ್ಲಿ ಮೂರು ಹಲ್ಲಿಗಳು ಏನಾದರೂ ಒಂದೇ ಸ್ಥಳದಲ್ಲಿ ಇರುವುದು ನಿಮ್ಮ ಕಣ್ಣಿಗೆ ಏನಾದರೂ ಬಿದ್ದರೆ ಹಣದ ಆಗಮನ ಆಗುವುದು ಖಂಡಿತ ಹಾಗೇನೆ ನಿಮ್ಮ ಮನೆಗೆ ಹಬ್ಬದ ವರಮಹಾಲಕ್ಷ್ಮಿ ಹಬ್ಬದ ಇಂದಿನ ದಿನ ತಪ್ಪಿದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಮನೆ ಒಳಗೆ ಏನಾದರೂ ಜರಿಯು ಕಾಣಿಸಿದರೆ ಖಂಡಿತವಾಗಿಯೂ ಇದು ವರಮಹಾಲಕ್ಷ್ಮಿ ದೇವಿಯೇ ಮನೆಗೆ ಬರುವುದರ ಸೂಚನೆ ಇನ್ನು ನಿಮಗೆ ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ಬಂದಾಗ ಯಾರಾದರೂ ಕಸ ಗುಡಿಸುವುದು ನಿಮ್ಮ ಕಣ್ಣಿಗೆ ಬಿದ್ದರೆ ತುಂಬಾ ಒಳ್ಳೆಯದು ಹಾಗೆಯೇ ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಗಂಟೆಯ ಶಬ್ದ ಆಗಿರ್ಬೋದು ಶಂಕನಾದ ಆಗಿರ್ಬೋದು ಇದೆಲ್ಲ ನಿಮಗೆ ಕೇಳಿಸಿದರೆ ನಿಮ್ಮ ಎಲ್ಲ ಹಣದ ಸಮಸ್ಯೆಗಳು ಸದ್ಯದಲ್ಲೇ ಕಳೆಯುತ್ತವೆ ಅನ್ನುವುದರ ಸೂಚನೆ ಇದನ್ನು ಸಾಕ್ಷಾತ್ ದೇವಿಯೇ ನಿಮಗೆ ನೀಡಿರುತ್ತಾಳೆ ಹಾಗೆಯೇ ಇನ್ನೊಂದು ಮುಖ್ಯವಾಗಿ ಬೆಳಗ್ಗೆ ಎದ್ದಾಗ ನಿಮಗೆ ಹಗಲಿನಲ್ಲಿ ಗೂಬೆ ಏನಾದರೂ ಕಾಣಿಸಿದರೆ ತುಂಬಾ ಒಳ್ಳೆಯದು ಯಾಕೆಂದರೆ ಗೂಬೆ ಲಕ್ಷ್ಮೀ ದೇವಿಯ ವಾಹನ ಹಗಲಿನಲ್ಲಿ ಸಾಮಾನ್ಯವಾಗಿ ಈ ಗೂಬೆಯು ಕಾಣಿಸುವುದಿಲ್ಲ ಅಕಸ್ಮಾತ್ ಏನಾದರೂ ಹಬ್ಬದ ಹಿಂದೂ ಮುಂದಿನ ದಿನಗಳಲ್ಲಿ ನಿಮಗೆ ಏನಾದರೂ ಗೂಬೆಯು ಕಾಣಿಸಿದರೆ ಖಂಡಿತವಾಗಿಯೂ ಕೂಡ ನಿಮಗೆ ಜೀವನದಲ್ಲಿ ಏಳಿಗೆಯಾಗುತ್ತೆ ಹಾಗೇನೆ ಹಬ್ಬದ ಇಂದಿನ ದಿನ ತಪ್ಪಿದ್ರೆ ಹಬ್ಬದ ದಿನದಂದು ಗೋಮಾತೆಯು ಹಸುವು ನಿಮ್ಮ ಮನೆಯ ಮುಂದೆ ಬಂದು ನಿಂತರೆ ನೀವು ಅದಕ್ಕೆ ಫಲಗಳನ್ನು ನೀಡಿ ಇದು ಸಾಕ್ಷಾತ್ ಲಕ್ಷ್ಮೀ ದೇವಿಯ ಮನೆಗೆ ಬಂದ ಹಾಗೆ ಜೊತೆಗೆ ಹಬ್ಬಕ್ಕಿಂತ ಮುಂಚೆ ಇಲ್ಲಾಂದರೆ ಹಬ್ಬದ ದಿನದಂದು ನಿಮ್ಮ ಮನೆಗೆ ಕಪ್ಪು ಇರುವೆಗಳು ಸಡನ್ ಆಗಿ ಬಂದರೆ ಅದು ಲಕ್ಷ್ಮಿ ಮನೆಗೆ ಬರುತ್ತಾಳೆ ಅನ್ನುವ ಸೂಚನೆ ಇದರಿಂದ ಹಣದ ಸಮಸ್ಯೆಗಳು ಬಗೆಹರಿಯುತ್ತವೆ ಹಾಗೆಯೇ ನೀವು ಲಕ್ಷ್ಮಿ ಕೂರಿಸಿದ್ದಾಗ ಲಕ್ಷ್ಮಿಯ ಮುಂಭಾಗದಲ್ಲಿ ನೈವೇದ್ಯವನ್ನು ಇಟ್ಟಿರ್ತೀರಾ ಆ ನೈವೇದ್ಯದ ಹತ್ತಿರ ಕೂಡ ಕಪ್ಪು ಇರುವೆಗಳು ಓಡಾಡುತ್ತಿದ್ದರೆ ಅದು ಶುಭ ಸೂಚಕ ಲಕ್ಷ್ಮಿಯು ನಿಮಗೆ ಒಲಿಯುತ್ತಾಳೆ ಅನ್ನುವುದಕ್ಕೆ ಇದಿಷ್ಟು ಸೂಚನೆಗಳನ್ನು ಸಾಕ್ಷಾತ್ ವರಮಹಾಲಕ್ಷ್ಮಿ ದೇವಿಯೇ ಹಬ್ಬಕ್ಕಿಂತ ಮುಂಚಿತವಾಗಿ ನಿಮಗೆ ನೀಡುತ್ತಾಳೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಅಂಡ್ ಕಮೆಂಟ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ